ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಗುರುಪ್ರಸಾದ್. ಈಗ ಹೆಡ್ಲೈನ್ಸ್. ಮುತ್ತಿನ ನಗರಿಯಲ್ಲಿ ಮೋದಿ ಅಬ್ಬರದ ಪ್ರಚಾರ, ಕಾಂಗ್ರೆಸ್ ಯುಪಿಎ ವಿರುದ್ಧ ವಾಕ್ಪ್ರಹಾರ, ನಮೋ ಭಾಷಣಕ್ಕೆ ಹರಿದು ಬಂತು ಜನಸಾಗರ. ರಾಜ್ಯದಲ್ಲಿ ರಂಗೇರಿದ ಲೋಕಸಭಾ ಉಪಕದನ, ಘಟಾನುಘಟಿಗಳ ಪ್ರಚಾರದಿಂದ ರಂಗೇರಿದ ಕಣ, ಕುಮಾರಸ್ವಾಮಿ ರ್ಯಾಲಿಗೆ ಜೊತೆಯಾದ ವರುಣ. ಜಮ್ಮು ಕಾಶ್ಮೀರದಲ್ಲಿ ಕೋಮುಗಲಭೆಯ ದಳ್ಳುರಿ, ಬಿಜೆಪಿ ನಾಯಕರಿಗೂ ತಟ್ಟಿದ ಪ್ರತಿಭಟನೆಯ ಬಿಸಿ, 5 ಜಿಲ್ಲೆಗಳಲ್ಲಿ ಕರ್ಫ್ಯೂ, ಅಮರನಾಥ್ ಯಾತ್ರೆ ಬಂದ್. ಎಮ್ಮೆ ಹುಡುಕಿಕೊಂಡು ನೀರಿಗಿಳಿದ ಬೆಪ್ಪ, ಮೊಸಳೆ ಕಂಡು ಆಲಮಟ್ಟಿ ಹಿನ್ನೀರಲ್ಲಿ ಕಂಬವೇರಿದ ಭೂಪ, 4 ಗಂಟೆ ತ್ರಿಶಂಕು ನರಕದ ಬಳಿಕ ಕೊನೆಗೂ ರೈತನ ರಕ್ಷಣೆ. ರಾಜ್ಯಾದ್ಯಂತ ನಾಗಪಂಚಮಿ ಆಚರಣೆ ಜೋರು, ಯಾದಗಿರಿಯಲ್ಲಿ ಜೀವಂತ ಚೇಳುಗಳ ಪೂಜಿಸಿದ ಜನರು, ಹಾವಿನ ಬದಲಿಗೆ ಮಕ್ಕಳಿಗೆ ಹಾಲೆರೆದರು ಮುರುಘಾ ಶರಣರು. ಮುತ್ತಿನ ನಗರಿ ಹೈದರಾಬಾದ್ನಲ್ಲಿ ಇವತ್ತು ಮೋದಿ ಮೋಡಿ ಜೋರಾಗಿತ್ತು. ದಕ್ಷಿಣ ಬಿಜೆಪಿ ಪ್ರಚಾರ ಸಮಿತಿಯ ಅಧ್ಯಕ್ಷರೂ ಆಗಿರುವ ನರೇಂದ್ರ ಮೋದಿ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಇವತ್ತು ಅದ್ಧೂರಿಯಾಗಿ ಚಾಲನೆ ಕೊಟ್ಟರು. ಕಿಕ್ಕಿರಿದ ಜನಸಾಗರದ ಮಧ್ಯೆ ಕಾಂಗ್ರೆಸ್ ವಿರುದ್ಧ ವಾಕ್ ಪ್ರಹಾರ ನಡೆಸಿದರು. ಮುತ್ತಿನ ನಗರಿಯಲ್ಲಿ ಮೋದಿ ಅಬ್ಬರದ ಪ್ರಚಾರ, ನವಭಾರತ ಯುವಭೇರಿಗೆ ಸಾಕ್ಷಿಯಾದ ಜನಸಾಗರ, ಕಾಂಗ್ರೆಸ್ ವಿರುದ್ಧ ಗುಜರಾತ್ ಸಿಎಂ ವಾಕ್ ಪ್ರಹಾರ. ಕಣ್ಣು ಹಾಯಿಸಿದಷ್ಟು ಜನಸಾಗರ, ಎಲ್ಲೆಲ್ಲೂ ನಮೋ ನಮೋ ಉದ್ಗಾರ. ಮುತ್ತಿನ ನಗರಿ ಹೈದರಾಬಾದ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಟೇಡಿಯಂ ಇವತ್ತು ಮೋದಿ ಮೋಡಿಗೆ ಸಾಕ್ಷಿಯಾಯಿತು. ಹೌದು, ತೆಲಂಗಾಣ ವಿಭಜನೆ ವಿರುದ್ಧ ಹೋರಾಟದ ಬಿಸಿಯ ನಡುವೆಯೇ ಗುಜರಾತ್ ಸಿಎಂ, ಬಿಜೆಪಿ ಚುನಾವಣಾ ಪ್ರಚಾರ ಸಮಿತಿ ಸಾರಥಿ ನರೇಂದ್ರ ಮೋದಿ ಹೈದರಾಬಾದ್ನಲ್ಲಿ ಬೃಹತ್ ರ್ಯಾಲಿ ನಡೆಸಿದರು. ಆ ಮೂಲಕ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಅದ್ಧೂರಿ ಸ್ವಾಗತ ನೀಡಿದರು. ನವಭಾರತ ಯುವಭೇರಿ ಅನ್ನೋ ಹೆಸರಿನ ಈ ಬೃಹತ್ ಸಮಾವೇಶಕ್ಕೆ ಹರಿದು ಬಂದ ಜನಸಾಗರ ಮೋದಿ ಜನಪ್ರಿಯತೆಗೆ ಸಾಕ್ಷಿಯಂತಿತ್ತು. ಇನ್ನು ಇಂದು ಬೆಳಗ್ಗೆ ಹೈದರಾಬಾದ್ಗೆ ಆಗಮಿಸಿದ ಮೋದಿಗೆ ಅದ್ಧೂರಿ ಸ್ವಾಗತ ನೀಡಲಾಯಿತು. ನಂತರ ತೆಲುಗು ಚಿತ್ರರಂಗದ ಗಣ್ಯರ ನಿಯೋಗದ ಜೊತೆ ಮೋದಿ ಚರ್ಚೆ ನಡೆಸಿದರು. ನಂತರ ಹಿಂದುಳಿದ ವರ್ಗಗಳ ನಾಯಕರ ಜೊತೆ ಚರ್ಚೆ ನಂತರ ಸಂಜೆ ವೇಳೆಗೆ ಮೋದಿ ಸ್ಟೇಡಿಯಂಗೆ ಆಗಮಿಸಿ ಸಮಾವೇಶಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮೋದಿಗೆ ಹಾರ ಹಾಕಿ ಸನ್ಮಾನಿಸಲಾಯಿತು. ನಂತರ ತೆಲುಗಿನಲ್ಲಿ ಭಾಷಣ ಆರಂಭಿಸಿದ ಮೋದಿ ಜನರ ಮನ ಸೆಳೆದರು. ನಂತರ ಕಾಂಗ್ರೆಸ್ ಪಕ್ಷ ಯುಪಿಎ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಗೂಗಲ್ ಮ್ಯಾಪ್ ಸಾರೆ ನಾಗರಿಕ ದೇಖ ಪಾ ರಹೆ ಥೆ ಕಿ ಪಾಕಿಸ್ತಾನ ಚೈನಾ ಕಿ ಮೂವ್ಮೆಂಟ್ ಕೈಸಿ ಹೈ, ಚೈನಾ ಕಿಸ್ ತರಫ ಕಿಸ್ ರಾಹ ಹಮಾರಿ ಧರ್ತಿ ಪರ ಆ ರಹಾ ಹೈ, ಕಿಸ್ ರಾಹ ಅಪನಿ ಜಗಹ ಬನಾ ರಹಾ ಹೈ. ಔರ್ ಮೈ ಹೈರಾನ್ ಹೂ, ಚೈನಾ ತೋ ಘುಸ್ಪೇಠಿಯಾ ಥಾ, ಉಸ್ಕೋ ತೋ ಅಪನಿ ಧರ್ತಿ ಪರ ವಾಪಸ್ ಜಾನಾ ಜರೂರಿ ಥಾ, ಲೇಕಿನ್ ದಿಲ್ಲಿ ಕಿ ಸರ್ಕಾರ ನೆ ಐಸಾ ಸಮಝೋತಾ ಕಿಯಾ ಕಿ ಚೈನಾ ತೋ ಅಪನಿ ಧರ್ತಿ ಪರ ವಾಪಸ್ ಗಯಾ, ಲೇಕಿನ್ ಹಿಂದೂಸ್ತಾನ್ ಕಿ ಸೇನಾ ಕೋ ಭಿ ಅಪನಿ ಹಿ ಧರ್ತಿ ಪರ ವಾಪಸ್ ಲೇನೆ ಕಾ ನಿರ್ಣಯ ಯೇ ದುರ್ಭಾಗ್ಯ ಹೈ ಹಮಾರೆ ದೇಶ ಕಾ ಕಿ ಐಸಿ ಸರ್ಕಾರ ನೆ ನಿರ್ಣಯ ಕಿಯಾ. ಹೀಗೆ ಕೇಂದ್ರ ಸರ್ಕಾರದ ವಿರುದ್ಧ ಭಾಷಣದುದ್ದಕ್ಕೂ ಮೋದಿ ಆಕ್ರೋಶ ವ್ಯಕ್ತಪಡಿಸಿದರು. ಮೋದಿ ಭಾಷಣ ಕೇಳಲು 5 ರೂಪಾಯಿ ಟಿಕೆಟ್, ಸಮಾವೇಶದಲ್ಲಿ 20 ಲಕ್ಷ ರೂಪಾಯಿ ಸಂಗ್ರಹ, ಟಿಕೆಟ್ ಹಣ ಉತ್ತರಾಖಂಡ್ ಸಂತ್ರಸ್ತರಿಗೆ. ಇನ್ನು ಇದೇ ಮೊದಲ ಬಾರಿಗೆ ಮೋದಿ ಭಾಷಣ ಕೇಳಲು ತಲಾ 5 ರೂಪಾಯಿ ಟಿಕೆಟ್ ನಿಗದಿ ಮಾಡಲಾಗಿತ್ತು.
ಹೀಗೆ ಸ್ವ ಇಚ್ಛೆಯಿಂದ ಹಣ ನೀಡುವವರಿಂದ ಸಂಗ್ರಹಿಸಲಾದ ಸುಮಾರು 20 ಲಕ್ಷ ರೂಪಾಯಿ ಮೊತ್ತವನ್ನು ಉತ್ತರಾಖಂಡ್ ಪ್ರವಾಹ ಸಂತ್ರಸ್ತರಿಗೆ ನೀಡಲಾಗುವುದು. ಒಟ್ಟಾರೆ ಲೋಕಸಭಾ ಚುನಾವಣೆಯ ಬಿಜೆಪಿ ಪ್ರಚಾರಕ್ಕೆ ದಕ್ಷಿಣ ಭಾರತದಲ್ಲಿ ಮೋದಿ ಮೊದಲ ಬಾರಿಗೆ ಚಾಲನೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇತರೆ ನಗರಗಳಲ್ಲೂ ಪಕ್ಷದ ಪ್ರಚಾರ ರ್ಯಾಲಿ ಹಮ್ಮಿಕೊಳ್ಳಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ರಾಜ್ಯದಲ್ಲಿ ಲೋಕಸಭಾ ಉಪಚುನಾವಣಾ ಕಾವು ದಿನೇ ದಿನೇ ಜೋರಾಗ್ತಾ ಇದೆ. ಇವತ್ತು ಕೂಡ ಮಂಡ್ಯ ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಮತಬೇಟೆ ನಡೆಸಿದರು. ಉಪಚುನಾವಣಾ ಕಣದಲ್ಲಿ ಪ್ರಚಾರ ಅಬ್ಬರ. ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಮತಬೇಟೆ. ಜಿದ್ದಾಜಿದ್ದಿನ ಲೋಕಸಭಾ ಉಪಚುನಾವಣಾ ಕಣ ರಂಗೇರುತ್ತಿದೆ. ಪ್ರಚಾರದ ಭರಾಟೆ ಜೋರಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಕಾಂಗ್ರೆಸ್ ತನ್ನ ಬಹಿರಂಗ ಪ್ರಚಾರವನ್ನು ಆರಂಭಿಸಿದೆ. ಆನೇಕಲ್ನ ಬನ್ನೇರುಘಟ್ಟದಲ್ಲಿ ರೋಡ್ ಶೋ ನಡೆಸಿದ ಸಚಿವ ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಪರ ಮತಯಾಚಿಸಿದರು. ಈ ವೇಳೆ ಮಾತನಾಡಿದ ಅವರು, ರಾಷ್ಟ್ರೀಯ ಪಕ್ಷ ಬಿಜೆಪಿ ಜೆಡಿಎಸ್ನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ತನ್ನ ನೈತಿಕತೆ ಕಳೆದುಕೊಂಡಿದೆ ಅಂತ ಕಿಡಿಕಾರಿದರು. ಜೆಡಿಎಸ್ ತಂದೆ ಮಕ್ಕಳ ಪಕ್ಷ, ದೇವೇಗೌಡರು ತಮ್ಮ ಸ್ವಂತ ಅಭಿವೃದ್ಧಿಗಾಗಿ ಪಕ್ಷವನ್ನು ಬಳಸಿಕೊಳ್ತಾ ಇದ್ದಾರೆ ಅಂತ ಕಿಡಿಕಾರಿದರು. ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಎರಡು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿದ್ರೆ ಮತ್ತು ಅದಕ್ಕೆ ಯಾವುದೇ ರೀತಿಯ ನೈತಿಕತೆಯೇ ಉಳಿದಿಲ್ಲ ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಳ್ತಕ್ಕಂಥದ್ದಕ್ಕೆ. ಮತ್ತು ಇದೇನು ತೋರಿಸೋದು ಅಂತ ಹೇಳಿದ್ರೆ ಕೇವಲ ಕಾಂಗ್ರೆಸ್ಸನ್ನು ಸೋಲಿಸಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಅವ್ರು ಸೇರಿದ್ದಾರೆ ಹೊರತು ಬೇರೆ ಯಾವ ಒಳ್ಳೆ ಉದ್ದೇಶದಿಂದ ಸೇರಿಲ್ಲ. ಮತ್ತು ಜೆ ಡಿ ಎಸ್ ಪಕ್ಷ ಕೇವಲ ಕುಮಾರಸ್ವಾಮಿ, ರೇವಣ್ಣ, ದೇವೇಗೌಡರು ಅವ್ರ ಕುಟುಂಬಕ್ಕೇ ಸೀಮಿತ ಆಗಿದೆ ಹೊರತು ಬೇರೆ ಯಾರಿಗೂ ಕೂಡ ಅದರಲ್ಲಿ ಯಾವುದೇ ರೀತಿಯ ಒಂದು ಲಾಭವೂ ಇಲ್ಲ ಮತ್ತು ಯಾರಿಗೂ ಕೂಡ ಪ್ರಯೋಜನವೂ ಇಲ್ಲ. ಇನ್ನು ಆನೇಕಲ್ನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರಚಾರ ಕೈಗೊಂಡರು. ಬಹಿರಂಗ ಪ್ರಚಾರಕ್ಕೆ ಮೊದಲೇ ಅನುಮತಿ ಪಡೆಯದ ಹಿನ್ನೆಲೆಯಲ್ಲಿ ಪೊಲೀಸರು ಅಡ್ಡಿಪಡಿಸಿದರು. ಇದರಿಂದಾಗಿ ತೆರೆದ ಜೀಪಿನಲ್ಲಿ ಪ್ರಚಾರ ನಡೆಸಿದರು. ಡಿಕೆ ಶಿವಕುಮಾರ್ ಅವರು ಕೆಜೆಪಿ ಅಧ್ಯಕ್ಷ ಯಡಿಯೂರಪ್ಪನವರ ಬೆಂಬಲ ಕೋರಿರುವುದು ಅವರ ವೈಯಕ್ತಿಕ ನಿರ್ಧಾರವೇ ಹೊರತು ಕಾಂಗ್ರೆಸ್ ಪಕ್ಷದ ನಿರ್ಧಾರವಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಮಂಡ್ಯ ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಲು ಪಕ್ಷ ಎಲ್ಲ ಬಗೆಯ ರಣತಂತ್ರ ರೂಪಿಸಿದ್ದು ಎರಡೂ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಈಗ ಯಾರು ಇನ್ನೊಂದು ಪಕ್ಷದ ಸಹಾಯ ಕೇಳಿದ್ರೆ ತಪ್ಪೇನಿಲ್ಲ, ಬಟ್ ಈಗ ಅವ್ರು ಬಿಜೆಪಿಲಿ ಇಲ್ವಲ್ಲ, ಯಡಿಯೂರಪ್ಪ ಬಿಜೆಪಿಲಿಲ್ಲ, ಬಿಜೆಪಿಲಿ ಇದ್ದಿದ್ದು ಕೇಳ್ತಾ ಇರಲಿಲ್ಲ. ಇಲ್ಲ, ನಾವೇನು ಕೇಳಿಲ್ಲ, ಡಿ ಕೆ ಶಿವಕುಮಾರ್ ಕೇಳಿದ್ದಾರೆ, ನಾವೇನು ಯಾರ ಜೊತೆ ಮಾತಾಡಿಲ್ಲ, ಪಕ್ಷದಿಂದ ಕೇಳಿಲ್ಲ, ವೈಯಕ್ತಿಕವಾಗಿ ಕೇಳಿಲ್ಲ. ಇತ್ತ ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿ ಸಿಎಸ್ ಪುಟ್ಟರಾಜು ಪರ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಭರ್ಜರಿ ಪ್ರಚಾರ ಮಾಡಿದರು. ಮಳವಳ್ಳಿ ತಾಲೂಕಿನ ಹಲಗೂರಿನಲ್ಲಿ ಮಳೆ ನಡುವೆಯೂ ಛತ್ರಿ ಹಿಡಿದುಕೊಂಡು ಪ್ರಚಾರ ಕೈಗೊಂಡ ಕುಮಾರಸ್ವಾಮಿ ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದರು. ಮಳೆಯ ನಡುವೆಯೂ ಜನರು ಕುಮಾರಸ್ವಾಮಿ ಭಾಷಣ ಆಲಿಸಿದರು. ಈ ವೇಳೆ ಮಾತನಾಡಿದ ಕುಮಾರಸ್ವಾಮಿ ಜೆಡಿಎಸ್ ಅಭ್ಯರ್ಥಿ ಬಗ್ಗೆ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದರು. ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರತಕ್ಕಂಥ ಆಂತರಿಕ ಕಲಹಗಳೇನಿದೆ 100ಕ್ಕೆ 100 ಭಾಗ ಪರಮೇಶ್ವರ್ ಹೇಳಿದಂಥ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ಸೇ ಆಹುತಿ ತೆಗೆದುಕೊಳ್ತದೆ ಅಂತಕ್ಕಂಥದ್ದನ್ನು ಸ್ವಲ್ಪ ದಿನಗಳು ಅದಕ್ಕೆ ಉತ್ತರವನ್ನು ಪರಮೇಶ್ವರ್ ಪಡೆದಿದ್ದಾರೆ ಕಾಂಗ್ರೆಸ್ ನಾಯಕರುಗಳಿಂದ. ಒಟ್ಟಾರೆ ರಾಜ್ಯದಲ್ಲಿ ಉಪಚುನಾವಣೆ ಕಾವು ಜೋರಾಗಿದ್ದು ಪ್ರಚಾರ ರಂಗೇರಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಅಭಿವೃದ್ಧಿ ಮಾಡದೇ ಇದ್ರೆ ಉತ್ತರ ಕರ್ನಾಟಕದವರು ಕೂಡ ಪ್ರತ್ಯೇಕ ರಾಜ್ಯದ ಬೇಡಿಕೆ ಇಡಬಹುದು ಅಂತ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಉತ್ತರ ಕರ್ನಾಟಕ ಉತ್ಸವದ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಅದಕ್ಕಾಗಿ ತೆಲಂಗಾಣ ಮತ್ತು ವಿದರ್ಭ ಪ್ರದೇಶಗಳ ಉದಾಹರಣೆ ಕೊಟ್ಟರು. ತೆಲಂಗಾಣ ಮತ್ತು ವಿದರ್ಭ ಪ್ರದೇಶಗಳಲ್ಲಿ 371ನೇ ವಿಧಿಯ ನಿಯಮಗಳನ್ನು ಸರಿಯಾಗಿ ಅನುಷ್ಠಾನಕ್ಕೆ ತರಲಿಲ್ಲ, ಅದರಿಂದ ಪ್ರತ್ಯೇಕ ರಾಜ್ಯದ ಹೋರಾಟ ಶುರುವಾಯಿತು ಅಂತ ತಿಳಿಸಿದರು. ಇವತ್ತು ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕೊಡಬೇಕನ್ನುವಂಥ ಹೋರಾಟ, ಅದಕ್ಕೂ ಇವತ್ತು ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಿ ಆರ್ಟಿಕಲ್ 371J ಇವತ್ತು ತಿದ್ದುಪಡಿ ಆಗಿ ಇವತ್ತು ವಿಶೇಷ ಸ್ಥಾನಮಾನ ಕೊಡಬೇಕನ್ನುವಂಥದ್ದು ಈಗಾಗಲೇ ಎಲ್ಲರ ಒಂದು ಬೆಂಬಲದಿಂದ ಅಲ್ಲಿಯ ಹೋರಾಟದ ಒಂದು ಫಲದಿಂದ ಇವತ್ತು ಆಗಿದೆ. ಆದರೆ ಅದಕ್ಕೆ ಗೈಡ್ಲೈನ್ಸು ಇವೆಲ್ಲ ಮಾಡುವಂಥದ್ದು ರೂಲ್ಸು ಇದೆಲ್ಲ ಈ ಕೇಂದ್ರ ಸರ್ಕಾರ ಕಳಿಸಿದ್ದಾರೆ. ಆದಷ್ಟು ಬೇಗನೆ ಅದು ಅನುಷ್ಠಾನ ಆಗಬೇಕು ಮತ್ತು ಪ್ರಾಮಾಣಿಕವಾಗಿ ಅನುಷ್ಠಾನ ಆಗಬೇಕು. ಯಾಕಂದರೆ ತೆಲಂಗಾಣಕ್ಕೂ ಸಹಿತ ಇದೇ ರೀತಿ ವಿಶೇಷ ಸ್ಥಾನಮಾನ ಕೊಟ್ಟಿದ್ದು ತೆಲಂಗಾಣ. ಆದರೆ ವಿಶೇಷ ಸ್ಥಾನಮಾನ ಕೊಟ್ಟಾಗೂ ಸಹಿತ
ಅದು ಪ್ರಾಮಾಣಿಕವಾಗಿ ಅನುಷ್ಠಾನ ಆಗಲಿದ್ದಾಗ ಈಗ ಪ್ರತ್ಯೇಕವಾದಂತಹ ರಾಜ್ಯ ಆಗುವಂತಹ ಒಂದು ವ್ಯವಸ್ಥೆ ಬಂದ ಪ್ರತ್ಯೇಕವಾದಂತಹ ರಾಜ್ಯ. ಮತ್ತಷ್ಟು ಸುದ್ದಿಗಳು ಬ್ರೇಕ್ ನಂತರ.